ಭಾರತದ ಮೊದಲ ಹೈಸ್ಪೀಡ್ ರೈಲು ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಚಾಲನೆ ನೀಡಲಿದ್ದಾರೆ. ಅಮೆರಿಕ, ಜಪಾನ್ ಸೇರಿದಂತೆ ವಿವಿಧ ದೇಶಗಳ ಮಾದರಿಯಲ್ಲೇ ಭಾರತೀಯ ರೈಲ್ವೆಯ ದೆಹಲಿ ಮೀರತ್ ನಡುವೆ ಗಂಟೆಗೆ 150 ಕಿಲೋಮೀಟರ್ ವೇಗದಲ್ಲಿ ಓಡುವ ರೈಲುಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ನಮೋ ಭಾರತ ಹೆಸರಿನ ಈ ರೈಲುಗಳು ಅತ್ಯುತ್ತಮ ವಿನ್ಯಾಸ ಮತ್ತು ಮೂಲ ಸೌಕರ್ಯಗಳನ್ನು ಒಳಗೊಂಡಿದೆ. ಮೋಸ ಹೋದ್ಯಲ್ಲೋ ಕುಮಾರ್, ಇದಕ್ಕೆ ನಾನು ಅವತ್ತೇ ಹೇಳ್ದೆ, ಒಡವೆನ ಅಲ್ಲಿ ಇಲ್ಲಿ ಇಟ್ಟು ಮೋಸ ಹೋಗ್ದೆ ಅಟ್ಟಿಕಾದಲ್ಲೇ ಮಾರ್ಬಿಡು ಅಂತ. ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು 17 ಕಿಲೋಮೀಟರ್ ಮಾರ್ಗವನ್ನ ಪ್ರಧಾನಿ ಉದ್ಘಾಟಿಸಲಿದ್ದಾರೆ. ಈ ಮಾರ್ಗ ಒಟ್ಟು 80 ಕಿಲೋಮೀಟರ್ ದೂರವಿದ್ದು ಈ ಮಾರ್ಗದಲ್ಲಿ 5 ರೈಲ್ವೆ ನಿಲ್ದಾಣಗಳಿವೆ. ಇದೇ ವೇಳೆ ಪ್ರಧಾನಿ ಮೋದಿ ವರ್ಚುವಲ್ ಮೂಲಕ ಬೆಂಗಳೂರಿನ ಚಲ್ಲಘಟ್ಟ ವೈಟ್ ಫೀಲ್ಡ್ ನಡುವಿನ ಮೆಟ್ರೋ ಪರ್ಪಲ್ ಲೈನ್ ಲೋಕಾರ್ಪಣೆ ಮಾಡಲಿದ್ದಾರೆ.